ಕಡೆಯದಾಗಿ ಮೊನ್ನೆ ಒಂದು ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ರೈತರನ್ನ ಮದುವೆ ಆದರೆ, ಯುವ ರೈತರನ್ನ ಮದುವೆ ಆದರೆ 2 ಲಕ್ಷ ಕೊಡ್ತೀವಿ ಅಂತ ಯಾರು ಘೋಷಣೆ ಮಾಡಿದ್ರೆ ಸಾಧ್ಯನಾ ಇದೆಲ್ಲ? ಒಳ್ಳೇದಾ ಇದು? ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಅದು ಐಡಿಯಾ ಇಲ್ಲ. ಬಟ್ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ, ಯಾರು ರೈತರು, ಯಾರು ಯುವ ರೈತರು ಇದ್ದಾರೆ ಅವ್ರಿಗೆ ಹೆಣ್ಣು ಕೊಡ್ತಿಲ್ಲ. ನಮ್ಮ ಮಂಡ್ಯ ಭಾಗದಲ್ಲಿ, ಈ ಭಾಗದಲ್ಲಿ ಬಹುತೇಕ ಭಾಗದಲ್ಲಿ ಈ ಹೆಣ್ಣು ಸಿಗದೆ ಭಾಳಷ್ಟು ಜನ ಒದ್ದಾಡ್ತಿದ್ದಾರೆ ನಮ್ಮ ರೈತರೆಲ್ಲ. ವ್ಯವಸಾಯ ಮಾಡೋರ್ಗೆ ಕೂಡ ನಾನು ಒಂದು ಬಹಳಷ್ಟು ಸಮಸ್ಯೆಗಳಿದೆ. ಬರೀ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ, ಇಲ್ಲ ಸರ್ಕಾರಿ ನೌಕರಲ್ಲಿದ್ರೆ ಹೆಣ್ಣು ಕೊಡ್ತೀವಿ ಅಂತ ಏನು ಮಾಡ್ತಾರೆ, ಈ ರೈತರಿಗೆ ಯಾರು ಹೆಣ್ಣು ಕೊಡ್ತಿಲ್ಲ. ಹಾಗೆ ಮೊನ್ನೆ ಅಷ್ಟೇ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಅವರು ರೈತರನ್ನ ಯಾವ ರೀತಿ ಮೇಲೆ ಎತ್ತಬೇಕು ಅವೆಲ್ಲ ರೀತಿ ಲೆಕ್ಕಾಚಾರ ಕೆಲಸ ಮಾಡ್ತವ್ರೆ. ಬಟ್ ನನಗೂ ಭಾಳ ಕಾಡುವಂಥ ಪ್ರಶ್ನೆ, ಜೆ ಡಿ ಎಸ್ಗೆ 113 ಸ್ಥಾನ ಬರುತ್ತಾ ಅಂತ. 100% ಬರುತ್ತೆ ನೋಡಿ ಕುಮಾರ್. ಅಂಡ್ ಹಿಂಗೆ ಈಗ ತುಂಬಾ ಜನ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರೋರಿದ್ದಾರೆ, ನೋಡ್ತಾ ಇರೋ ಹತ್ರ ಹತ್ರ ಬರಲಿ, ಜೆ ಡಿ ಎಸ್ ಪಕ್ಷಕ್ಕೆ ಸೇರೋರಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಇದು ರಾಜಕಾರಣ ಏನಾಗ್ತದೆ ಗೊತ್ತಿಲ್ಲ. ಲಾಸ್ಟ್ 15 ದಿವಸ 1 ತಿಂಗಳಲ್ಲಿ ಏನೇನೋ ಆಗುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಮುಖ್ಯಮಂತ್ರಿ ಆಗಿಯೇ ಆಗ್ತಾರಂತೇಳಿ ನಾವೆಲ್ಲ ಅಪೋಸಿಟ್ ಅವ್ರು ಕೂಡ ಹೇಳ್ತಾರೆ. ಹೆಂಗಾಗ್ತಾರೆ ಬಾರಿ ಸಿದ್ದರಾಮಯ್ಯ ಅವ್ರ ಅಪ್ರಾಣೆ ಸಿಎಂ ಆಗಲ್ಲ ಅಂದ್ರು, ಕುಮಾರಸ್ವಾಮಿನೂ ಆಗ್ಬಿಟ್ರು, ಯಡಿಯೂರಪ್ಪನವರು ಆಗ್ಬಿಟ್ರು. ಇನ್ನೊಂದು ವಿಚಾರ ಅಂತಂದ್ರೆ, ನಿಮ್ಮ ಕೋಲಾರ ಹಾಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಕೋಲಾರದಲ್ಲಿ 6, ಚಿಕ್ಕಬಳ್ಳಾಪುರ 5. ಈ 11 ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ? 11 ಕಡಿಮೆ ಅಂದ್ರೆ 8 ಆದ್ರೂ ಗೆಲ್ಲದೇ ಗೆಲ್ತೀವಿ. ಕೋಲಾರದಲ್ಲಿ ಎಷ್ಟು ಗೆಲ್ತೀರಿ? ಕೋಲಾರದಲ್ಲಿ 5 ಗೆಲ್ತೀವಿ ನಾವು. 5 ಗ್ಯಾರಂಟಿ? ಗ್ಯಾರಂಟಿ ಗೆಲ್ತೀವಿ, ರಿಸಲ್ಟ್ ಆಗುತ್ತೆ 100%. 224 ಜೆ ಡಿ ಎಸ್ ನಂಬರ್ ಏನಾಗಿರುತ್ತೆ? 115 ಸೀಟ್ ಗೆಲ್ತೀವಿ ನಾವು. 115 ಗ್ಯಾರಂಟಿ? 100% ಗೆಲ್ತೀವಿ. ಎಸ್, ಬಹುಮತಕ್ಕೆ ದಾಟಿ ಇನ್ನೊಂದೆರಡು ಎಕ್ಸ್ಟ್ರಾ ಗೆದ್ದು 115 ಗೆಲ್ತೀರಿ ಅಂತ ಹೋಗ್ತಿದ್ರಿ. ಎಸ್, ಒಳ್ಳೆಯವ್ರಿಗೆ ಯಾವತ್ತೂ ರಾಜಕಾರಣದ್ರೆ ಒಳ್ಳೇದಾಗುತ್ತೆ. ಟೈಮ್ ಕೊಟ್ರಿ, ಮಾಲೂರಿಂದ ನಮ್ಮ ಸ್ಟುಡಿಯೋಗೆ ಬಂದ್ರಿ. ಆಮೇಲೆ ನೀವು ಹೇಳಿದ್ರಲ್ಲ ಸರ್, ಭ್ರಷ್ಟಾಚಾರ ತೆಗಿಯಕ್ಕಾಗಲ್ಲ ಅಂತೇಳಿ, ಇವತ್ತು ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಲ್ಲ, ಅವ್ರನ್ನ ಭ್ರಷ್ಟ ಮಾಡ್ತಾ ಇರೋದು ರಾಜಕಾರಣಿಗಳೇ, ಭ್ರಷ್ಟ ಮಾಡ್ತಾ ಇರೋದು ರಾಜಕಾರಣಿಗಳೇ. ಅವ್ರನ್ನ ಟ್ರಾನ್ಸ್ಫರ್ಗೆ ಎಲ್ಲದಕ್ಕೂ ದುಡ್ಡು ತಗೊಂಡ್ರೆ ಅವ್ರೇನು ಮಾಡ್ತಾರೆ, ಅವ್ರ ಮನೇನ ತಂದು ಕೊಡ್ತಾರಾ? ಇನ್ನು ತಿಂಗಳಾದರೆ ಅವ್ರಿಗೆ ದುಡ್ಡು ಕೊಡಬೇಕು ರಾಜಕಾರಣಿಗಳಿಗೆ, ಅವ್ರ ಮನೇನ ತಂದು ಕೊಡ್ತಾರಾ? ಜನಗಳ ಹತ್ರ ವಸೂಲಿ ಮಾಡ್ತಾರೆ, ಕೊಡ್ತಾರೆ. ರಾಜಕಾರಣಿಗಳು ದುಡ್ಡು ಕೇಳಿಲ್ಲ ಅಂದರೆ ಆ ಅಧಿಕಾರಿಗಳು ಭ್ರಷ್ಟರಾಗಲ್ಲ. ಹಿಂದಿನ ಕಾಲ 100 ವರ್ಷಗಳಿಂದ ಅದು ಇದ್ದೇ ಇದೆ. ಕೆಲಸ ಮಾಡಿದಾಗ ಏನೋ ಕೊಡ್ತಾರೆ. ಈಗ ಹೋಟ್ಲಿಗೆ ಹೋಗ್ತೀವಿ ಸರ್, ಊಟ ಮಾಡ್ತೀವಿ, ಈಗ ಬಲವಂತ ಕಿತ್ಕೋತಾರೆ, ಡಿಮ್ಯಾಂಡ್ ಮಾಡಿ ಕಿತ್ಕೋತಾರೆ. ಹೌದು, ಈಗ ಹೋಟ್ಲಿಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಟಿಪ್ಸ್ ಕೊಡಲ್ವಾ? ಇಟ್ಸ್ ಕಾಲ್ಡ್ ಟಿಪ್ಸ್. ಆದ್ರೆ ಈಗ ಡಿಮ್ಯಾಂಡ್, ಡಿಮ್ಯಾಂಡ್ ಡಿಮ್ಯಾಂಡ್ ಹೋಗ್ಬೇಕು. ಟಿಪ್ಸ್ ಇದ್ರೆ ಇರ್ಲಿ, ಅದ್ರ ಬಗ್ಗೆ ನಾವು ನೀವು ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಓಕೆ, ಟಿಪ್ಸ್ ಬಗ್ಗೆ ನಾನು ಮಾತಾಡೋದು, ಡಿಮ್ಯಾಂಡ್ ಮಾಡೋದು ಭ್ರಷ್ಟಾಚಾರ, ಪ್ರೀತಿಯಿಂದ ಕೊಡೋದು ಟಿಪ್ಸ್, ಅದನ್ನ ತೆಗಿಬೇಕಂತಿರೋದು. ಅವ್ನ್ ಪ್ರೀತಿಯಿಂದ ಕೊಡೋದು ನಾವು ಅವಾಯ್ಡ್ ಮಾಡಕ್ಕಾಗಲ್ಲ. ಅವ್ದೇನೋ ಕೆಲಸ ಆಗ್ತದೆ, ಅವ್ರಿಗೇನೋ ಕೆಲಸ, ಖುಷಿಗೇನೋ ಕೊಟ್ಬಿಟ್ಟು ಹೋಗ್ತಾನೆ. ದಟ್ ಈಸ್ ಲೆಫ್ಟ್ ಡಿಮ್ಯಾಂಡ್ಗೆ ವಿರೋಧ ಇದೆ. ಅಂತ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬರ್ಬೇಕು. ಬರ್ಬೇಕಲ್ಲ, ಯಾರು ಆನೆಸ್ಟ್ ಅಂತ ಇದ್ದೀರಲ್ಲ, ಅವ್ರು 1 ರೂಪಾಯಿ ಕೊಡೋದು ಬೇಡ, ನಾನು ಅವ್ರನ್ನ ಹಾಕ್ಸ್ಕೊ ಬರ್ತೀನಿ.